ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ಕೇಳುತ್ತಿರುವ ಅಂದರೆ ನಿಮ್ಮ ಜೀವನದಲ್ಲಿ ಲಾ ಆಫ್ ಅಟ್ರಾಕ್ಷನಿಂದ ನಡೆದ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ ಅಂತ ತುಂಬ ಜನ ಕಾಮೆಂಟ್ಸಲ್ಲಿ ಕೇಳಿದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಓನಾಗಿ ಒಂದು ಸಾರಿ ಒಂದು ಟೆಕ್ನಿಕ್ನ ಯೂಸ್ ಮಾಡಿ ಅದರಿಂದ ಏನೋ ಒಂದನ್ನು ಪಡೆದುಕೊಂಡಿದ್ದೇನೆ. ಸೊ ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ, ಹಾಗೂ ಅದನ್ನು ಮಾಡುವ ವಿಧಾನವನ್ನು ಕೂಡ ಹೇಳುತ್ತೇನೆ. ಆದ್ದರಿಂದ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಅದರ ಲಾಭಗಳನ್ನು ಪಡೆದುಕೊಳ್ಳಿ. ಕೊನೆಯವರೆಗೂ ನೋಡದೆ ನನಗೆ ಈ ಟೆಕ್ನಿಕ್ಸ್ ವರ್ಕ್ ಆಗ್ತಿಲ್ಲ ಅಂತ ಮಾತ್ರ ಹೇಳಬೇಡಿ, ಬಿಕಾಸ್ ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಈ ಎಕ್ಸ್ಪೀರಿಯನ್ಸ್ ವಿಡಿಯೋ ತುಂಬ ಜನ ನೋಡಿ ಇಷ್ಟಪಟ್ಟರೆ ನಾನು ಲಾ ಆಫ್ ಅಟ್ರಾಕ್ಷನಿಂದ ನನ್ನ ಜೀವನದಲ್ಲಿ ಏನೇನು ಪಡೆದುಕೊಂಡಿದ್ದೇನೆ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ, ಹಾಗೂ ಅದರ ಟೆಕ್ನಿಕ್ಸ್ನ ಕೂಡ ಹೇಳ್ತೀನಿ. ಸೊ ಇನ್ನು ಲೇಟ್ ಮಾಡಿದೆ, ಟಾಪಿಕ್ ಒಳಗಡೆ ಹೋಗೋಣ. ಕನಸನ್ನು ನನಸು ಮಾಡ್ಕೊಳ್ಬೇಕು ಅಂತ ಎಲ್ಲರೂ ಅಂದುಕೊಳ್ಳುತ್ತಾರೆ, ಆದರೆ ಆ ಕನಸನ್ನು ಕೆಲವು ಜನ ಮಾತ್ರವೇ ನಿಜ ಮಾಡ್ಕೊಳ್ತಿದ್ದಾರೆ. ಹಾಗಿದ್ರೆ ಆ ಕೆಲವು ಜನರಲ್ಲಿ ನೀವು ಕೂಡ ಇರಬೇಕು ಅಂದರೆ ನಿಮ್ಮ ಆಲೋಚನೆಗಳನ್ನು ಈ ವಿಶ್ವಕ್ಕೆ ಸೇರುವ ಹಾಗೆ ಯಾವ ವಿಧಾನವಾಗಿ ನಿಮ್ಮ ಕೋರಿಕೆಗಳನ್ನು ಈ ವಿಶ್ವಕ್ಕೆ ಸೇರಿಸಬೇಕು, ಹಾಗೂ ಈ ವಿಶ್ವಕ್ಕೆ ನಿಮ್ಮ ಕೋರಿಕೆಗಳನ್ನು ತಿಳಿಸುವುದು ಯಾರು ಅನ್ನೋ ವಿಷಯದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಶ್ವವು ಯಾವಾಗಲೂ ನಮಗೆ ಸಹಾಯ ಮಾಡೋದಕ್ಕೆ ಸಿದ್ಧವಾಗಿಯೇ ಇರುತ್ತದೆ. ಹಾಗಿದ್ರೆ ಈ ವಿಶ್ವದ ಸಹಾಯವನ್ನು ನಾವು ಪಡೆಯಬೇಕಂದ್ರೆ ಮೊದಲು ನೀವು ಮೂರು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅವು ಏನು ಅಂದರೆ, ಒಂದು ಕೇಳೋದು, ಎರಡನೇದು ನಂಬೋದು, ಮೂರನೇದು ಪಡೆದುಕೊಳ್ಳೋದು. ಈ ಮೂರನ್ನು ನೀವೇನಾದರೂ ನಿಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಇಟ್ಕೊಂಡ್ರೆ ನೀವು ಯಾವುದನ್ನಾದರೂ ತುಂಬ ಸುಲಭವಾಗಿ ಪಡೆಯುತ್ತೀರಾ. ಹಾಗಿದ್ರೆ ಈ ಮೂರನ್ನು ಉಪಯೋಗಿಸಿ ನಿಮ್ಮ ಕೋರಿಕೆಗಳನ್ನು ಹೇಗೆ ನಿಜ ಮಾಡ್ಕೋಬೇಕು ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮ್ಮ ಕೋರಿಕೆಗಳನ್ನು ವಿಶ್ವಕ್ಕೆ ತಲುಪಿಸುವುದಕ್ಕೆ ನಿಮಗೆ ಸಹಾಯವಾಗುವುದು ಯಾವುದು ಅಂದರೆ ಅದು ನಿಮ್ಮ ಆಲೋಚನೆಗಳೇ. ನಿಮ್ಮ ಆಲೋಚನೆ ಅನ್ನೋದು ನಿಮ್ಮ ಕಾನ್ಸಿಯಸ್ ಮೈಂಡಲ್ಲಿ ಏರ್ಪಟ್ಟು ಸಬ್ಕಾನ್ಸಿಯಸ್ ಮೈಂಡಿಂದ ಈ ವಿಶ್ವಕ್ಕೆ ಸೇರುತ್ತದೆ. ನಾವು ತುಂಬ ಸುಲಭವಾಗಿ ಆಲೋಚನೆಯನ್ನು ಮಾಡ್ತೀವಿ, ಆದರೆ ಆ ಆಲೋಚನೆಯನ್ನು ಸಬ್ಕಾನ್ಸಿಯಸ್ ಮೈಂಡಲ್ಲಿ ಕಳಿಸುವುದೇ ಸ್ವಲ್ಪ ಕಷ್ಟವಾದ ಕೆಲಸ. ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅನ್ನೋದು ಆಟೋಮೆಟಿಕ್ಕಾಗಿ ಅದರ ಕೆಲಸವನ್ನು ಅದು ಮಾಡ್ಕೊಳ್ತಾ ಮುಂದಕ್ಕೆ ಹೋಗ್ಬಿಡುತ್ತೆ. ಆದರೆ ಇಲ್ಲಿ ವಿಶ್ವದಿಂದ ನಿಮ್ಮ ಕೋರಿಕೆ ನೆರವೇರಬೇಕಾಗಿರೋದ್ರಿಂದ ನಿಮ್ಮ ಕೋರಿಕೆಯನ್ನು ಸುಲಭವಾಗಿ ನೆರವೇರಿಸಿಕೊಳ್ಳೋಕೆ ಏನಾದರೂ ಟೆಕ್ನಿಕ್ ಅನ್ನೋದು ನಿಮಗೆ ಗೊತ್ತಿರಲೇಬೇಕು. ಆವಾಗಲೇ ನೀವು ತುಂಬ ಸುಲಭವಾಗಿ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ನಿಂದ ನಿಮ್ಮ ಆಲೋಚನೆಗಳನ್ನು ವಿಶ್ವಕ್ಕೆ ಕಳುಹಿಸಿ ನಿಮ್ಮ ಕೋರಿಕೆಯನ್ನು ತುಂಬ ಬೇಗನೆ ನೆರವೇರಿಸಿಕೊಳ್ತೀರಾ. ಹಾಗಿದ್ರೆ ಈ ಟೆಕ್ನಿಕ್ಕನ್ನು ಹೇಗೆ ನೀವು ಟ್ರೈ ಮಾಡಬೇಕು ಅಂದರೆ, ನೀವು ನಿದ್ದೆಯಲ್ಲಿ ಹೋಗ್ತಿದ್ದೀವಿ ಅನ್ನೋ ಸಮಯದಲ್ಲಿ ನೀವು ನಿಮ್ಮ ಆಲೋಚನೆಯನ್ನು ಇಲ್ಲಾಂದರೆ ನಿಮ್ಮ ಕೋರಿಕೆಯನ್ನು ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ತಾ ಇರಬೇಕು. ಹೀಗೆ ಅಂದುಕೊಳ್ಳುತ್ತಾ ಬೇರೆ ಆಲೋಚನೆಯಲ್ಲಿ ಹೋಗೋ ಮೊದಲೇ ನೀವು ನಿದ್ದೆಯನ್ನು ಮಾಡಬೇಕು. ಇನ್ನು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುವ ವಿಧಾನವಾಗಿ ಹೇಳಬೇಕು ಅಂದರೆ, ಉದಾಹರಣೆಗೆ ನಿಮಗೆ 5,000 ರೂಪಾಯಿಗಳು ಬೇಕು ಅಂದುಕೊಳ್ಳಿ. ಆವಾಗ ನೀವು ತುಂಬ ಸ್ಪಷ್ಟವಾಗಿ ಹೀಗೆ ಮಾಡಬೇಕು, ನೀವು ನಿದ್ದೆಯಲ್ಲಿ ಹೋಗ್ತಿದ್ದೀರಾ ಅನ್ನೋ ಸಮಯದಲ್ಲಿ 5,000 ನಂಬರನ್ನು ಕಣ್ಣು ಮುಚ್ಕೊಂಡು 5000 ಅನ್ನೋ ಸಂಖ್ಯೆಯನ್ನು ನೀವು ವಿಜುವಲೈಸ್ ಮಾಡ್ಕೊಳ್ತಾ ಅದನ್ನು 3D ಎಫೆಕ್ಟಲ್ಲಿ ನೋಡೋಕ್ಕಾಗಬೇಕು. ಹೀಗೆ ನೋಡ್ತಾ ಮನಿ 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 ಅಂತ ಮನಸ್ಸಿನಲ್ಲಿ ಒಂದು ಲಾಲಿ ಹಾಡಿದ ಹಾಗೆ ಒಂದು ಪದವನ್ನು ತುಂಬ ಸರಳವಾಗಿ ರಿಲ್ಯಾಕ್ಸ್ಡ್ ಆಗಿ ಹೇಳಿಕೊಳ್ತಾ ನಿಧಾನಕ್ಕೆ ನಿದ್ದೆಯಲ್ಲಿ ಜಾರಬೇಕು. ಹೀಗೆ ತುಂಬ ರಿಲ್ಯಾಕ್ಸ್ಡ್ ಆಗಿ ನೀವು ಒಂದು ಬಲವಾದ ನಂಬಿಕೆಯಿಂದ ನಿದ್ದೆಯಲ್ಲಿ ಜಾರಿದರೆ ಮಾತ್ರ ನೀವು ಅಂದುಕೊಂಡಿದ್ದನ್ನು ಪಡೆಯುತ್ತೀರಾ. ಹಾಗಿದ್ರೆ ಇಲ್ಲಿ ನೀವು ಈ ಟೆಕ್ನಿಕ್ಕನ್ನು ಉಪಯೋಗಿಸುವಾಗ ನಿಮ್ಮಲ್ಲಿ ವ್ಯತಿರೇಕ ಅನ್ನೋದು ಏರ್ಪಡದೇ ಇರೋದಕ್ಕೆ ನೀವು ಈ ಪ್ರಯೋಗವನ್ನು ನಿದ್ದೆಯಲ್ಲಿ ಹೋಗುವ ಮುನ್ನ ನಿಮ್ಮಲ್ಲಿ ಪ್ರಶಾಂತತೆ ಇರುವ ಸಮಯದಲ್ಲಿ ಮಾಡುವ ಅವಶ್ಯಕತೆ ಇದೆ. ಯಾಕಂದರೆ ನಿಮ್ಮಲ್ಲಿ ವ್ಯತಿರೇಕತೆ ಅನ್ನೋದು ಏರ್ಪಟ್ಟಾಗ ನಿಮ್ಮಲ್ಲಿ ಅಪನಂಬಿಕೆ ಅನ್ನೋದು ಏರ್ಪಡುತ್ತದೆ. ಅದಕ್ಕಂತಲೇ ಈ ಟೆಕ್ನಿಕ್ನ ನಿದ್ದೆ ಮಾಡುವ ಮುಂಚೆನೆ ಮಾಡಬೇಕು. ಹೀಗೆ ಮಾಡುವುದರಿಂದ ಒಂದೇ ಸಾರಿ ಕೇಳುವುದು ನಡೆಯುವುದು ಅನ್ನೋದು ನಡೆಯುತ್ತೆ, ಹಾಗೂ ಪಡೆದಿದ್ದೇನೆ ಅನ್ನೋ ಭಾವನೆಯನ್ನು ಕೂಡ ನಿಮ್ಮಲ್ಲಿ ಖಂಡಿತವಾಗಲೂ ಏರ್ಪಡುತ್ತದೆ. ಈ ಟೆಕ್ನಿಕ್ನ ನಾನು ಒಂದು ಸಾರಿ ಉಪಯೋಗಿಸಿ ತುಂಬ ಒಳ್ಳೆಯ ಫಲಿತವನ್ನು ಕೂಡ ಪಡೆದಿದ್ದೇನೆ. ಸೊ ಸ್ನೇಹಿತರೆ, ನೀವು ಕೂಡ ಈ ವಿಶ್ವದ ಮೇಲೆ ಪೂರ್ತಿ ನಂಬಿಕೆಯನ್ನು ಇಟ್ಟು ಈ ಟೆಕ್ನಿಕ್ಕನ್ನು ಉಪಯೋಗಿಸಿ ಒಳ್ಳೆಯ ಫಲಿತವನ್ನು ಪಡೆದುಕೊಳ್ತೀರಾ ಅಂತ ಅಂದುಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.